ಬಳಸಿ ಜನಗಳ ಹಿತದ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ ಎರಡು ವರ್ಷದಲ್ಲಿ ಇರಲಿಲ್ಲ ಈಗ ಬರಕ್ಕೆ ಸಾಧ್ಯನೂ ಇಲ್ಲ ನಿಮಗೆ ಯಡಿಯೂರಪ್ಪ ಮೊದಲು ಚೀಫ್ ಮಿನಿಸ್ಟರ್ ಆದ್ರಲ್ಲ 2019 ಜುಲೈ 26ನೇ ತಾರೀಕು ಆದ್ರು ಆ ತಿಂಗಳು ಭಾರಿ ಪ್ರವಾಹ ಬಂತು ಅದರದೇ ಪರಿಹಾರ ಕೊಟ್ಟಿಲ್ಲ ಇನ್ನ ಯಡಿಯೂರಪ್ಪ ಎರಡು ವರ್ಷಗಳಾದರೂ ಕೂಡ 2019 ರಲ್ಲಿ ಬಂದಂತ ಪ್ರವಾಹದಿಂದ ಜನ ಏನು ಕಷ್ಟ ಸಿಕ್ಕಾಕೊಂಡ್ರು ಅದನ್ನೇ ಪರಿಹಾರ ಕೊಟ್ಟಿಲ್ಲ ಈಗ ಯುದ್ಧೋಪಾದಿನಲ್ಲಿ ಎಲ್ಲ ಕಡೆ ಮಳೆ ಬಂದು ಜನಗಳ ಕಷ್ಟ ಸಿಕ್ಕಾಕೊಂಡಿದ್ದಾರೆ ಜನರು ಬಹಳ ಜನ ನೀರಿನಲ್ಲಿ ಕೊಚ್ಚೋಗಿದ್ದಾರೆ ಪ್ರಾಣಿಗಳು ಕೊಚ್ಚೋಗಿದ್ದಾವೆ ಮನೆಗಳು ಬಿದ್ದು ಹೋಗಿದ್ದಾವೆ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು ಈಗ ಈಗ ಅವರು ಮುಖ್ಯಮಂತ್ರಿ ಬದಲಾವಣೆ ಮಾಡ್ಕಂತ ಕೂತಿದ್ದಾರೆ ಇನ್ನೊಬ್ಬ ಮುಖ್ಯಮಂತ್ರಿ ಯಾರು ಬರ್ತಾನೆ ಅಂತ ಗೊತ್ತಿಲ್ಲ ಇವನು ಚೇಂಜ್ ಮಾಡ್ತಾ ಇಡಿಯೂರಪ್ಪನ ಚೇಂಜ್ ಮಾಡ್ತಾ ಇದ್ದಾರೆ ಯಾರೇ ಚೇಂಜ್ ಮಾಡಿದ್ರೂ ಕೂಡ ಬಿಜೆಪಿ ಇಸ್ ಎ ಕರಪ್ಟ್ ಪಾರ್ಟಿ ಕರಪ್ಟ್ ಗವರ್ನಮೆಂಟ್ ಯಾರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೋ ಗೊತ್ತಿಲ್ಲ ಅವನು ಬರವನು ಕೂಡ ಕರಪ್ಟ್ ಆಗಿರ್ತಾನೆ ಅದರಿಂದ ಈ ಈ ಪಾರ್ಟಿ ಎಷ್ಟು ಜಾಗೃತೆ ತೊಲಗಿದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಯ್ತು ತೊಲಗಬೇಕು ಯಾರೇ ಮಠಾಧೀಶರಾಗಲಿ ಒಂದು ಸಮುದಾಯ ಅಂತಲ್ಲ ಯಾರೇ ಮಠಾಧೀಶರಾಗಲಿ ರಾಜಕಾರಣಕ್ಕೆ ಅವರು ಕೈ ಹಾಕಬಾರ್ದು ಅವರ ಅಭಿಪ್ರಾಯ ಹೇಳೋದು ಬೇರೆ ವಿಚಾರ ಆದರೆ ಜನರ ಅಭಿಪ್ರಾಯ ಇದೆಯಲ್ಲ ಅದು ಬಹಳ ಮುಖ್ಯ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್ ದಿ ಒಪಿನಿಯನ್ ಆಫ್ ದಿ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಡೆಮೋಕ್ರಸಿ ಅದರಿಂದ ಇಂಟರ್ನಲ್ ಅಫೇರ್ಸ್ನಲ್ಲಿ ಪಾರ್ಟಿ ಇಂಟರ್ನಲ್ ಅಫೇರ್ಸ್ನಲ್ಲಿ ಯಾರು ಅಫೇರ್ ಅದರ ಇಂಟರ್ಫಿಯರ್ ಆಗೋದು ಸರಿ ಇಲ್ಲ ಈಗ ಕಾಂಗ್ರೆಸ್ ಬಿಟ್ಕೊಂಡು ಬಿಜೆಪಿ ಸೇರಿದವರು ಮತ್ತೆ ಕಾಂಗ್ರೆಸ್ಗೆ ಯಾರು ಹೇಳಿದವರು ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲಪ್ಪ ನಾನು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಐ ಮೇಡ್ ಎ ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೂ ಅವ್ರನ್ನ ವಾಪಸ್ ತಗೊಳ್ಳಲ್ಲ ಅಂತ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲ ಒಟ್ಟಾಗಿ ಹೋಗಿ ಈ ಕರಪ್ಟ್ ಬಿಜೆಪಿ ಗೌರ್ಮೆಂಟ್ನ ತೆಗೆದಾಕಿ ಪಕ್ಷ ಬಲಪಡಿಸಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಗೋಬರಿ ಅಂತ ಹೇಳಿದ್ದಾರೆ ದಿನಗಳ ಹಿಂದೆ ನೀವು ಹೇಳಿದ್ರಿ ಯಡಿಯೂರಪ್ಪ ಅವರು ಚೇಂಜ್ ಆಗ್ತಾರೆ ಹೇಳಿದ್ದೆ ನಾನು ಕೆಲವು ತಿಂಗಳುಗಳಿಂದ ಹೇಳಿದ್ದೆ ಈಗ ಇಟ್ ಬಿಕೇಮ್ ಟ್ರೂ ಸತ್ಯ ಆಯ್ತು ನನಗೆ ಖಚಿತವಾದಂಥ ಮಾಹಿತಿ ಇತ್ತು ಹೈಕಮಾಂಡ್ನವರು ಇವ್ರನ್ನ ತೆಗಿತಾರೆ ಅಂತ ಇವರು ಟೈಮ್ ತಗೊಂಡು ಬರ್ತಾ ಇದ್ರು ಯಡಿಯೂರಪ್ಪ ಈ ತಿಂಗಳು ಕೊಡ್ತೀನಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಈ ಸಾರಿ ಖಚಿತವಾಗಿ ಅವರು ನಿರ್ದೇಶ ಸೂಚನೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲ ಈಗ ನಿಮ್ಮ ಕಟೀಲ್ ಇದಾರಲ್ಲ ಇಲ್ಲಿ ಯಾರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ನನಗೊಂದು ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯನವರು ದಲಿತರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ ಅಂತ ನಮ್ಮ ಪಟ್ಟಿನಲ್ಲಿ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಶಿಂದೆ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಸೆಳು ಕಾಶ್ನವರು ಪಹಾಡಿ ಜಗನ್ನಾಥ್ ಪಹಾಡಿಯ ಮುಖ್ಯಮಂತ್ರಿ ಆಗಿದ್ದರು ಸಂಜೀವಯ್ಯ ಆಂಧ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಬೂಟಾ ಸಿಂಗ್ ಮುಖ್ಯಮಂತ್ರಿ ಆಗಿರಲಿಲ್ಲ ಬಹಳ ಜನ 4 ಜನ ಆಗಿದ್ದರು ಈಗ ಅವಕಾಶ ಬಂದಿದೆಯಲ್ಲಪ್ಪ ಕಟೀಲು ಸೆಳು ಕಾಶ್ನವರು ಮುಖ್ಯಮಂತ್ರಿ ಮಾಡಲಿ ಯಡಿಯೂರಪ್ಪನ ತೆಗೀತಾರೆ ಹೆಂಗೆ ಈಗ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ ಮಾಡಲಿ ಖಾಲಿದೆ ಖಾಲಿ ಇದೆಯಲ್ಲ ಸೀಟ್ ಖಾಲಿದೆ ಕೇಳಿ ಅವರಿಗೆ ಕಟೀಲಿಗೆ ಏ ಮಾಡ್ಬಿಡಪ್ಪ ಅವಕಾಶ ಸಿಕ್ಕಿದೆ ನಿನಗೆ ಭಾಳ ಸೆಳು ಕಾಶ್ ಬಗ್ಗೆ ಭಾಳ ಪ್ರೀತಿ ಇದೆ ನಿನಗೆ ಮಾಡಿಬಿಡು ಅಂತ ಅವ್ರಿಗೆ ಇಂದೊಂದುವರೆಗೆ ಮಾಡಿ ಇಲ್ಲಿವರೆಗೆ ಅದು ಇಲ್ಲ ಸಾಮಾಜಿಕ ನ್ಯಾಯ ಅವ್ರ ಹತ್ರ ಇರೋದಿಲ್ಲ ಇನ್ನೊಬ್ಬರ ಬಗ್ಗೆ ನೀವು ಸಾಮಾಜಿಕ ನ್ಯಾಯ ಮಾಡ್ತಾ ಇದ್ದೀರೋ ಇಲ್ವೋ ನಾವು ಮಾಡಿದ್ದೀವಿ ನಮ್ಮನ್ನೇ ಕೇಳೋದು ಎಲ್ಲ ರಾಜಕಾರಣದಲ್ಲಿ ಇದಾವೆ ಏನ್ ಮಾಡ್ತೀವಿ ಇದು ಫಸ್ಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ಬಿಜೆಪಿ ಗೌರ್ಮೆಂಟ್ನವರು ಫೋನ್ ಕದ್ದು ಕಾಲಕ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ 2019 ನನ್ನ ಹತ್ರ ಫೋನ್ ಇಲ್ಲ
ನನಗೊಂದು ನನ್ನ ಸ್ವಂತ ನಂಬರ್ ಯಾವುದೂ ಇಲ್ಲ. ನಾನೇನಿದ್ರು ನಮ್ಮ ಪಿ ಎಗಳ ನಂಬರ್ನ ಉಪಯೋಗಿಸೋದು. ನಾನು ಅವರು ಅಸಿಸ್ಟ್ ಮಾಡ್ತಾರೆ. ನನ್ನ ಪಿ ಎ ಒಬ್ಬ ವೆಂಕಟೇಶ್ ಅನ್ನೋನ್ ಫೋನು ಕದ್ದಾಲಿಕೆ ಮಾಡಿದ್ದಾರೆ. ಕುಮಾರಸ್ವಾಮಿದು ಮಾಡಿದ್ದಾರೆ, ಜಿ ಪರಮೇಶ್ವರದ್ದು ಮಾಡಿದ್ದಾರೆ, ದೇವೇಗೌಡನ ಸೆಕ್ಯೂರಿಟಿದು ಮಾಡಿದ್ದಾರೆ. ಎಲ್ಲ ಸಮ್ಮಿಶ್ರ ಸರ್ಕಾರ ಇರುವಾಗ ಸರ್ಕಾರ ಕಿತ್ತಾಕಕ್ಕೆ ಏನು ಮಾಡಬೇಕು ಇವೆಲ್ಲ ಮಾಡ್ತಾ ಇದ್ದೀವಿ. ನಾನು ಐ ಡಿಮ್ಯಾಂಡ್ ನಮ್ಮ ಸರ್ಕಾರ ಟಾಪಲ್ ಮಾಡಿದ್ರ ಸಮ್ಮಿಶ್ರ ಸರ್ಕಾರನ. ಐ ಡಿಮ್ಯಾಂಡ್ ಎ ಥರೋ ಎಂಕ್ವೈರಿ ಬೈ ಎ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್, ಬಿಕಾಸ್ ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇಟ್ಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇವ್ರನ್ನ ಚೀಫ್ ಜಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳದು ಹೈಕೋರ್ಟ್ ಜಡ್ಜ್ಗಳನ್ನ ಇದನ್ನ ಮಾಡೋದು ಅಂತಂದ್ರೆ ಎಂಥದ್ದು ಕದ್ದಾಲಿಸೋದು ಅಂತಂದ್ರೆ ದೇಶದ್ರೋಹ ಅಲ್ಲ ಇದು? ದೇಶದ್ರೋಹದ ಕೆಲಸ. ಇವರು ಅಧಿಕಾರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ದೇ ಆರ್ ನೋ ಮಾರಲ್ ರೈಟ್. ನಾಲಾಯಕ್.